ಪಾಲಿಟಿಕ್ಸ್ ಇದೆಯಲ್ಲ ಅದಕ್ಕೆ ನಮ್ಮ ಜನ ಜಗದಿನಲ್ಲಿ ಕೂತ್ಕೊಂಡು ಅವರದ್ದೇ ಕಮೆಂಟ್ಸ್ ಕೊಡ್ತಾನೆ ಇರ್ತಾರೆ ಜನ ಅಂದ್ರೆ ನಾವು ನೀವು ಎಲ್ಲ ಬರ್ತೀವಿ ಇವತ್ತಿನ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಗೆ ಯಾವ ಯಾವ ಹೊಸ ಮಾತುಗಳು ಹುಟ್ಕೊಂಡಿವೆ ಅಂತ ನೋಡೋಣ ಬನ್ನಿ ಎರಡು ಡಿಸಿಎಂ ಹುದ್ದೆಗೆ ಶೆಟ್ಟರ್ ಆಗ್ರಹ ಬುಕ್ಸೆಟ್ಟೆ ಕೊಟ್ರೆ ನನಗೊಂದು ನನ್ನ ಬಣಕ್ಕೊಂದು ಅಂದ್ರಂತೆ ಕಾಗೇರಿಯಿಂದ ಬೇರೆ ಬಣಕ್ಕೆ ಮತ ಚಲಾವಣೆ ಕಾಗೇರಿಗೂ ಕಾಗೇರ್ಸುಕ್ಕೆ ಬರುತ್ತೆ ಅನ್ನಂಗಾಯ್ತು ಸಚಿವ ಸ್ಥಾನ ಆಕಾಂಕ್ಷೆಗಳಲ್ಲಿ ನಾನೂ ಇರುವೆ ಅವರು ಈಗ ಸೀಟಿ ರವಿ ಅಲ್ಲ ಸೀಟು ರವಿ ರಾಜೀನಾಮೆ ಬಳಿಕ ಬಿಎಸ್ವೈ ಕಲಿತ ಪಾಠವೇನು ರೆಡ್ಡಿಯಿಂದ ಹೋದ ಮಾನ ಚಡ್ಡಿ ತೊಟ್ಟರು ಬರದು ನನಗೀಗ ರಾಜಕೀಯದ ಆಸೆ ಇಲ್ಲ ಆಗ್ಲಿ ಬಿಡಿ ನಿಮಗೀಗ ಯಾವುದರ ಮೇಲೆ ಆಸೆ ಇದೆ ಅದನ್ನಾದರೂ ಹೇಳ್ಬಿಡಿ ಬಿಎಸ್ವೈ ವಚನ ಓದದೆ ಕೆಟ್ಟರು ಒಬ್ಬರು ವಚನ ಪಾಲಿಸದೆ ಕೆಟ್ಟರು ಇನ್ನೊಬ್ರು ವಚನ ಓದದೆ ಕೆಟ್ಟರು ಮಾತಾಡಿ ಮುಖ ಕಳ್ಕೊಂಡವರು ಗೊತ್ತು ಮಾತಾಡದೆ ಕಳ್ಕೊಂಡವರು ಯಾರು ಅನಂತ್ ಕುಮಾರ್ ಕುಟುಂಬ ಸದಸ್ಯರನ್ನ ದೂರ ಇಡಿ ಅಂತ ಸದಾನಂದ ಗೌಡರಿಗೆ ಆರ್ಎಸ್ಎಸ್ ನಾಯಕರು ಹೇಳಿದ್ದಾರಂತೆ ಆಯ್ತು ಯಡಿಯೂರಪ್ಪನವರ ಕುಟುಂಬ ಸದಸ್ಯರನ್ನ ದೂರ ಬಿಡುತ್ತೇನೆ ಅಂತ ಗೌಡರು ಭರವಸೆ ಕೊಟ್ಟಿದ್ದಾರಂತೆ ಒಂದ್ ಕಡೆ ರಾಜಕೀಯ ಜಂಜಾಟ ನಡೀತಾ ಇದ್ರೆ ಲೋಕದಲ್ಲೇನೇ ನಡೆಯುತ್ತಲಿರಲಿ ತನ್ನಿ ಕಾಯಕ ಬಿಡನೆಂದು ರೈತರು ಕೃಷಿಯಲ್ಲಿ ಮಗ್ನರಾಗಿದ್ದಾರೆ ಕನ್ನಂಬಾಡಿ ಕಟ್ಟೆ ತುಂಬಿರೋದ್ರಿಂದ ಮಂಡ್ಯದ ಮಣ್ಣಿನ ಮಕ್ಕಳು ಉಳುಮೆಯಲ್ಲಿ ನಿರತರಾಗಿದ್ದಾರೆ ಅದನ್ನ ಇವಾಗಲೇ ನಾಟಿ ಶುರು ಮಾಡ್ಕೊಂಡಿದೆ 20 ದಿನಕ್ಕೆ ನಾಟಿ ಶುರು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸುಜಿನ ನಮ್ಮ ರೈತರಿಗಂತ ಭಾರಿ ಸಂತೋಷ ತಂದಿದೆ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಮಗೆ ಅನುಕೂಲವತ್ತೆ ಚೆನ್ನಾಗಾಯ್ತು ನೀರು ತಾಯಿ ಏನೋ ತುಂಬಿ ಬಂದ್ರಿಂದ ಬೇಗ ನಾವು ವ್ಯವಸಾಯ ಮಾಡ್ಕೊಂಡು ಮುಂದಾಗಿ ಮುಂದಾಗಿ ನಾಟಿ ಮಾಡಿಸ್ತಾ ಇದ್ದೇವೆ ತೋಪದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗತ್ತುಗೆ ಮುಕುಟಗಳು ನಾಡಹಬ್ಬ ದಸರಾಕ್ಕೆ ಇನ್ನು 50 ದಿನ ಬಾಕಿ ಇದೆ ಹೀಗಾಗಿ ದಸರಾದ ಪ್ರಮುಖ ಆಕರ್ಷಣೆಯಾದ ಗಜಪಡೆ ಈಗ ನಾಡಿನತ್ತ ಬರ್ತಾ ಇದೆ ಕ್ಯಾಪ್ಟನ್ ಬಲರಾಮನ ನೇತೃತ್ವದಲ್ಲಿ ಆನೆಗಳು ಇವತ್ತು ಕಾಡಿನಿಂದ ನಾಡಿಗೆ ಪಯಣ ಬೆಳೆಸಿದ್ವು
ಮೈಸೂರಿನ ವೀರನ ಹೊಸಹಳ್ಳಿ ಅರಣ್ಯದ ಮುಖ್ಯ ದ್ವಾರದಲ್ಲಿ ಕ್ಯಾಪ್ಟನ್ ಬಲರಾಮನ ನೇತೃತ್ವದ 7 ಆನೆಗಳು ನಾಡಿನತ್ತ ಪಯಣ ಬೆಳೆಸಿದ್ವು. ಜನಪ್ರತಿನಿಧಿಗಳು, ಕಾಡಿನ ಮಕ್ಕಳು, ಅಧಿಕಾರಿಗಳು ಎಲ್ಲರೂ ಸೇರಿ ಈ ಗಜಪಯಣಕ್ಕೆ ಚಾಲನೆ ಕೊಟ್ಟರು. ಬಲರಾಮನ ಜೊತೆಯಲ್ಲಿ ಅಭಿಮನ್ಯು, ಮೇರಿ, ಸರಳ, ಅರ್ಜುನ ಹಾಗೂ ಗಂಗೆ ಆನೆಗಳು ಪಯಣದಲ್ಲಿ ತೊಡಗಿವೆ. ಇದೇ ಮೊದಲ ಬಾರಿಗೆ ದಸರಾ ಗಜಪಡೆಗೆ ಗಂಗೆ ಎಂಬ ಹೆಣ್ಣಾನೆ ಸೇರ್ಪಡೆಯಾಗಿದೆ. ಈ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಕಾಡಿನ ಮಕ್ಕಳು ಶುಭ ಕೋರಿ ಕಾಡಿನಿಂದ ಬೀಳ್ಕೊಟ್ರು. ಸೆಪ್ಟೆಂಬರ್ 28ರಿಂದ ದಸರಾ ಆರಂಭವಾಗಲಿದ್ದು ಅಕ್ಟೋಬರ್ 8ರಂದು ಜಂಬೂ ಸವಾರಿ ಜರುಗಲಿದೆ. ಹೀಗಾಗಿ ಈ ಆನೆಗಳನ್ನು ಈಗಲೇ ಮೈಸೂರಿಗೆ ಕರೆತಂದು ಇಲ್ಲಿ ತಾಲೀಮು ನೀಡಲಾಗುತ್ತದೆ. ಪ್ರತಿ ವರ್ಷ 12 ಆನೆಗಳು ಭಾಗವಹಿಸುತ್ತಿದ್ವು, ಆದರೆ ಈ ಬಾರಿ 14 ಆನೆಗಳು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಲಿವೆ. ಮೈಸೂರು ದಸರಾ ಗಜಪಯಣಕ್ಕೆ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಮತ್ತು ನಮ್ಮ ಕಾವಡಿಗಳಿಗೆ, ಆನೆಯನ್ನು ಸಾಕಿದಂತಹ ನಮ್ಮ ವನರಕ್ಷಕರಿಗೆ, ಅರಣ್ಯಾಧಿಕಾರಿಗಳಿಗೆ ಫಲತಾಂಬೂಲವನ್ನು ಕೊಡುವುದರ ಮೂಲಕ ಇವತ್ತು ಗಜಪಯಣ ವಿಶ್ವವಿಖ್ಯಾತ ದಸರಾ ಪ್ರಾರಂಭ ಆಗಿದೆ. 12 ವರ್ಷಗಳಿಂದ ಅಂಬಾರಿ ಹೊತ್ತಿರುವ ಬಲರಾಮ ಈ ಬಾರಿಯೂ ಅಂಬಾರಿ ಹೊರುತ್ತಿದ್ದಾನೆ. ಈ ಮೂಲಕ ಬಲರಾಮ ಈ ಬಾರಿಯ ದಸರಾಕ್ಕೆ ಬರಲ್ಲ ಎಂಬ ಅನುಮಾನ ದೂರವಾಗಿದೆ. ಇವತ್ತು ಬಲರಾಮ, ಅಭಿಮನ್ಯು, ಸರಳ, ಮೇರಿ, ಅರ್ಜುನ, ಗಂಗೆ ಮತ್ತು ಗಜೇಂದ್ರ, ಈ ಒಟ್ಟು 7 ಆನೆಗಳು ಬರ್ತಾ ಇದೆ. ಗಜೇಂದ್ರ ಕೆಗುಡಿಯಿಂದ ಬರ್ತಾ ಇದೆ. ಇನ್ನು ಉಳಿದ ಆನೆಗಳೆಲ್ಲ ಬಳ್ಳೆ, ಮೂರ್ಕಲ್ಲು ಈ ಕ್ಯಾಂಪಿಂದ ಬಂದು ಈಗ ನಾವು ಮೈಸೂರಿಗೆ ತಗೊಂಡೋಗ್ತಾ ಇದ್ದೀವಿ. ಹೀಗೆ ಕಾಡಿನಿಂದ ಹೊರಟ ಗಜಪಡೆ ನಾಳೆಯೊಳಗೆ ಮೈಸೂರು ಸೇರಲಿವೆ. ಈ ಆನೆಗಳಿಗೆ ಗುರುವಾರ ಅರಮನೆಯ ಆವರಣದಲ್ಲಿ ಸ್ವಾಗತ ಕೋರಿ ಗಜಪಡೆಯ ತಾಲೀಮಿಗೆ ಅಧಿಕೃತ ಚಾಲನೆ ನೀಡಲಾಗುತ್ತೆ. ಇದರಿಂದ ದಸರೆಯ ರಂಗು ಮೈಸೂರಿನಲ್ಲಿ ನಿಧಾನವಾಗಿ ಶುರುವಾದಂತಾಗಿದೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಸುವರ್ಣವಾಹಿನಿಯ ಸುದ್ದಿ ಏನಾದರೂ ಮಿಸ್ ಆಗಿದೆಯಾ? ಡೋಂಟ್ ವರಿ, ಈಗ ಸುವರ್ಣವಾಹಿನಿ ಇಂಟರ್ನೆಟ್ನಲ್ಲೂ ಲಭ್ಯ. ನೀವು ಮಾಡಬೇಕಾಗಿರೋದಿಷ್ಟೇ, www.suvarnanews.tv ಕ್ಲಿಕ್ ಮಾಡಿ ಲೈವ್ ಸುದ್ದಿ ನೋಡಿ.